ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಹೊಳೆನರಸೀಪುರ ಪೊಲೀಸರಿಂದ ದೇವರಾಜೇಗೌಡ ಅವರ ಬಂಧನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ದೇವರಾಜೇಗೌಡರು ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ, ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ರಲ್ಲ, ಅವರು ಎಲ್ಲಿಗೆ ಹೋಗ್ತಾ ಇದ್ರು ಗೊತ್ತಾ? ಆ ಕುರಿತ ಡೀಟೇಲ್ಸ್ ನಿಮ್ಮ ವಿಸ್ತಾರ ನ್ಯೂಸ್ ನಲ್ಲಿ. ಎರಡು ಟ್ರಾಲಿ ಬ್ಯಾಗ್ ಇಟ್ಕೊಂಡಿದ್ರು, ಒಂದು ಮೊಬೈಲ್ ಇತ್ತು, ಜೊತೆಗೆ ಹಲವು ದಾಖಲೆಗಳಿತ್ತು. ದೇವರಾಜೇಗೌಡ ಟ್ರಾವೆಲ್ ಪ್ಲಾನ್ ಹಿಂದಿತ್ತು ಮಹಾಸಭೆಯ ತಂತ್ರ. ವಿಸ್ತಾರ ನ್ಯೂಸ್ ನಲ್ಲಿ ದೇವರಾಜೇಗೌಡಗೆ ಸಂಬಂಧಿಸಿದಂತಹ ಸ್ಫೋಟಕ ಸ್ಟೋರಿ. ಇಷ್ಟೆಲ್ಲವನ್ನೂ ಇಟ್ಕೊಂಡು ಟ್ರಿಪ್ಗೆ ಹೋಗ್ತೀನಿ ಅಂತ ಹೇಳಿ ಆತ ಹೋಗ್ತಾ ಇದ್ದಿದ್ದು ಎಲ್ಲಿಗೆ ಗೊತ್ತಾ? ವಿಸ್ತಾರ ನ್ಯೂಸ್ ನಲ್ಲಿ ದೇವರಾಜೇಗೌಡಗೆ ಸಂಬಂಧಿಸಿದಂತಹ ಸ್ಫೋಟಕ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದೆ. ನೋಡಿ, ದೇವರಾಜೇಗೌಡರು ಹಿರಿಯೂರಿಂದ ಪುಣೆ ಮೂಲಕ ದೆಹಲಿಗೆ ಹೋಗಿ ಅಲ್ಲಿ ನಾಯಕರನ್ನ ಭೇಟಿ ಮಾಡೋದಕ್ಕೆ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರಂತೆ, ಟ್ರಿಪ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಬಟ್ಟೆಗಳ ಜೊತೆಗೆ ಕೆಲವೊಂದಿಷ್ಟು ದಾಖಲೆಗಳನ್ನ ಸಮೇತ ಇಟ್ಕೊಂಡು ವಕೀಲ ದೇವರಾಜೇಗೌಡರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ರು, ಕೆಲವೊಂದಿಷ್ಟು ನಾಯಕರನ್ನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ. ದೆಹಲಿಗೆ ಹೋಗಿ ನೇರವಾಗಿ ಬಿಜೆಪಿ ವರಿಷ್ಠರನ್ನ ಭೇಟಿಗೆ ಪಕ್ಕಾ ಪ್ಲಾನ್ ನಡೆದಿತ್ತು. ನೇರ ಭೇಟಿ ಮಾಡಿ ನ್ಯಾಷನಲ್ ಲೆವೆಲ್ ನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡೋದಕ್ಕೆ ಪ್ರಯತ್ನ ನಡೆದಿತ್ತು. ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಸರ್ಕಾರಕ್ಕೆ ಎಫೆಕ್ಟ್ ಕೊಡೋದಕ್ಕೆ ಸ್ಕೆಚ್ ನಡೆದಿತ್ತು. ಸದ್ಯ ದೇವರಾಜೇಗೌಡ ಅವರನ್ನ ಅರೆಸ್ಟ್ ಮಾಡಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆಗಳ ಮಧ್ಯೆ ವಿಸ್ತಾರ ನ್ಯೂಸ್ ದೇವರಾಜೇಗೌಡ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಬ್ರೇಕ್ ಮಾಡ್ತಾ ಇದೆ. ಹಿರಿಯೂರಿಂದ ದೇವರಾಜೇಗೌಡರು ಪುಣೆ ಮೂಲಕ ದೆಹಲಿಗೆ ಹೋಗಿ ಅಲ್ಲಿ ಹಿರಿಯ ನಾಯಕರನ್ನ ಭೇಟಿ ಮಾಡಿ, ಕೆಲವೊಂದಿಷ್ಟು ದೊಡ್ಡ ದೊಡ್ಡ ನಾಯಕರನ್ನ ಭೇಟಿ ಮಾಡಿ ಅಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲ್ ನಲ್ಲಿ ಸುದ್ದಿ ಮಾಡಿ ಸರ್ಕಾರಕ್ಕೆ ಒಂದು ರೀತಿಯಾಗಿ ಮುಜುಗರ ಅಂದ್ರೆ ಸಂಕಷ್ಟದ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡೋದಕ್ಕಂತ ಹೇಳಿ ಎಫೆಕ್ಟ್ ಕೊಡೋದಕ್ಕಂತ ಹೇಳಿ ಬಹಳ ದೊಡ್ಡ ಸ್ಕೆಚ್ ನಡೆದಿತ್ತು. ಒಂದು ಎರಡು ಟ್ರಾಲಿ ಬ್ಯಾಗ್ ಇಟ್ಕೊಂಡಿದ್ರು ಬಟ್ಟೆಗಳ ಸಮೇತ, ಒಂದು ಮೊಬೈಲ್, ಹಲವು ದಾಖಲೆಗಳನ್ನು ಇಟ್ಕೊಂಡು ಆತ ದೆಹಲಿಗೆ ಪ್ರಯಾಣ ಬೆಳೆಸೋದಕ್ಕೆ ಮುಂದಾಗಿದ್ದ. ಇನ್ನು ಒಬ್ಬರೇ ದೆಹಲಿಗೆ ಹೋಗೋದಕ್ಕೆ ದೇವರಾಜೇಗೌಡರು ಮುಂದಾಗಿದ್ದು, ಟ್ರಿಪ್ಗೆ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಜೊತೆನೋ ಫ್ರೆಂಡ್ಸ್ ಜೊತೆನೋ ಅಲ್ಲ, ಓನ್ಲಿ ದೇವರಾಜೇಗೌಡ. ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿ ವಿಡಿಯೋ ಹರಿಬಿಟ್ಟು ಕನ್ಫ್ಯೂಸ್ ಕ್ರಿಯೇಟ್ ಮಾಡಿದ್ರು, ಕಂಟೆಂಟ್ ಡೈವರ್ಟ್ ಮಾಡಿ ತಾನು ದೆಹಲಿಗೆ ಹೋಗೋದಕ್ಕೆ ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅಲ್ಲಿ ಅಂದ್ರೆ ದೆಹಲಿಯಲ್ಲಿ ಬಿಜೆಪಿ ನಾಯಕರ ಮೂಲಕ ಸಾಕ್ಷ್ಯವನ್ನ ಹೊರಬಿಡೋದಕ್ಕೆ ಪಕ್ಕಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ. ಆದರೆ ಅಷ್ಟರಲ್ಲಿ ಮಾಹಿತಿಯನ್ನ ಪಡೆದು ಪೊಲೀಸರು ದೇವರಾಜೇಗೌಡರನ್ನ ಲಾಕ್ ಮಾಡಿದ್ದಾರೆ. ಎಲ್ಲ ವಿಚಾರ ಗೊತ್ತಾದ ಮೇಲೆ ಏನೋ ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಸಣ್ಣ ಸುಳಿವು ಸಿಗ್ತಾ ಇದ್ದಂತೆ. ಪೊಲೀಸರು ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಇದಕ್ಕೂ ಮುಂಚೆ ಒಬ್ಬರೇ ದೆಹಲಿಗೆ ಹೋಗಿ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿ ವಿಡಿಯೋವನ್ನ ಹರಿಬಿಟ್ಟು ಕನ್ಫ್ಯೂಸ್ ಕ್ರಿಯೇಟ್ ಮಾಡೋದು, ಕಂಟೆಂಟ್ ಡೈವರ್ಟ್ ಮಾಡಿ ತಾನು ದೆಹಲಿಗೆ ಹೋಗೋದಕ್ಕೆ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು. ಅಲ್ಲಿ ದೆಹಲಿಗೆ ಹೋದ ಮೇಲೆ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ಸುದ್ದಿಗೋಷ್ಠಿ ಮಾಡಿ ಅವ್ರ ಮೂಲಕ ಸಾಕ್ಷ್ಯವನ್ನ ಹೊರಬಿಟ್ಟು ನ್ಯಾಷನಲ್ ಲೆವೆಲಲ್ಲಿ ನ್ಯೂಸ್ ಮಾಡಿ ಇಲ್ಲಿನ ಸರ್ಕಾರಕ್ಕೆ ಒಂದು ಸಂಕಷ್ಟದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂತಹ ಪ್ಲಾನ್ ನಡೆದಿತ್ತು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಇದೇ ಸಂದರ್ಭದಲ್ಲಿ ಅರೆಸ್ಟ್ ಆದ್ರಲ್ಲ ದೇವರಾಜೇಗೌಡರು, ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರ ಮುಂದೆ ಏನು ಕೂಡ ಬಾಯಿ ಬಿಡದೆ ಹಾಗೆ ಸುಮ್ಮನೆ ಕುಳ್ತಿದ್ದಾರೆ ದೇವರಾಜೇಗೌಡ. ಏನೂ ಗೊತ್ತಿಲ್ಲ, ನಾನೇನು ಹೇಳಲ್ಲ ಅನ್ನುವಂತ ರೀತಿಯಲ್ಲಿ ಬಾಯಿ ಬಿಡ್ತಾ ಇಲ್ಲ. ನಂತರ ಆತನ ಕಾರು, ಬ್ಯಾಗು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ್ರು. ಈ ವೇಳೆ ವಕೀಲ ದೇವರಾಜೇಗೌಡ ಕಾರ್ನಲ್ಲಿ ಒಂದು ಮೊಬೈಲ್ ಪತ್ತೆಯಾಗುತ್ತೆ. ಆ ಮೊಬೈಲ್ ಪರಿಶೀಲನೆಯ ಸಂದರ್ಭದಲ್ಲಿ ಹಲವು ಆಡಿಯೋ ದಾಖಲೆಗಳು ಪತ್ತೆಯಾಗುತ್ತೆ. ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ಹೊಳೆನರಸೀಪುರ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್, ಶಿವರಾಮೇಗೌಡ, ಕಾರ್ತಿಕ್ಗೌಡ ಸೇರಿದಂತೆ ಹಲವರ ಆಡಿಯೋ ಅದರಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ರಿಲೀಸ್ ಮಾಡಿದ್ದಕ್ಕಿಂತಲೂ ಮಹತ್ವದ ದಾಖಲೆಗಳಿರೋ ಮಾಹಿತಿ ಸಿಗ್ತಾ ಇದೆ. ಈ ಆಡಿಯೋಗಳನ್ನ ದೆಹಲಿಯಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿತ್ತು. ಅಂದ್ರೆ ದೆಹಲಿಯಲ್ಲಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ಅವ್ರ ಮೂಲಕ ರಿಲೀಸ್ ಮಾಡುವಂತ ಪ್ಲಾನ್ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ. ಇದೆಲ್ಲವನ್ನೂ ಗೊತ್ತಿದ್ದೇನೆ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ರು, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಏನು ಹೇಳೋದಿಲ್ಲ ಅಂತ ಹೇಳಿ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಅಭಿಷೇಕ್ ಜೈಶಂಕರ್, ಗಮನಿಸ್ತಾ ಇದ್ದೀವಿ ಈತ ದೇವರಾಜೇಗೌಡ
ಅರೆಸ್ಟ್ ಆಗಿದ್ದಾನಲ್ಲ, ಏನೂ ಬಾಯಿ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಜೊತೆಗೆ ಪ್ರೆಸ್ ಮೀಟ್ ಮಾಡಿ ಒಂದೆರಡು ಆಡಿಯೋ ಬಿಟ್ರಲ್ಲ, ಅದಕ್ಕಿಂತ ದೊಡ್ಡ ದೊಡ್ಡ ಆಡಿಯೋಗಳು, ಹೆಚ್ಚು ಆಡಿಯೋಗಳು ಸೆರೆಯಾದಂತಹ ಮೊಬೈಲ್ನಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಈತ ದೆಹಲಿಗೆ ಹೋಗಿ ಏನೇನು ಮಾಡಬೇಕು ಅಂತೇಳಿ ಪ್ಲಾನ್ ಇಟ್ಕೊಂಡಿದ್ರು ಅಂತೇಳಿ. ಈಗಾಗಲೇ ಮೊದಲೇದಾಗಿ ಆತ ವಕೀಲಾಗಿರುವಂತಹ ಕಾರಣದಿಂದಾಗಿ ಯಾವ ರೀತಿ ಪೊಲೀಸರಿಗೆ ಸಾಕ್ಷಿಗಳನ್ನು ಕೊಡದೆ ಮರೆಮಾಚಬಹುದು ಹಾಗೂ ತನಿಖೆಗೆ ಸಹಕಾರವನ್ನು ನೀಡದೇ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ನಡೆಯುತ್ತೆ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಆತನಿಗೂ ಕೂಡ ಗೊತ್ತಿರುವಂತಹ ಕಾರಣದಿಂದಾಗಿ ಪೊಲೀಸರ ಮುಂದೆ ಯಾವುದೇ ರೀತಿಯಾದಂತಹ ಹೇಳಿಕೆಗಳಿಗೆ, ಅವರ ಒಂದು ಪ್ರಶ್ನೆಗಳಿಗೆ ಯಾವುದೇ ಒಂದು ಹೇಳಿಕೆಗಳನ್ನು ಕೊಡದೆ ಸುಮ್ಮನಿರುವಂಥದ್ದು ಈಗ ಎನ್ಕ್ವೈರಿ ವೇಳೆ ನಡೀತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಅಕಸ್ಮಾತ್ ಆತ ಏನಾದರೂ ಬಾಯಿಬಿಟ್ಟಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳು ಹೊರಬರುವಂತಹ ಸಾಧ್ಯತೆ ಇದೆ. ಈಗ ಸದ್ಯ ಬೆಂಗಳೂರಿನಲ್ಲಿ ಎರಡು ಪ್ರೆಸ್ ಮೀಟ್ಗಳನ್ನು ಮಾಡಿದರು. ಆ ಎರಡು ಪ್ರೆಸ್ ಮೀಟ್ಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಎರಡೂ ಕೂಡ ಯಶಸ್ವಿಯಾಯಿತು. ಯಾಕಂದರೆ ರಾಷ್ಟ್ರಮಟ್ಟದಲ್ಲಿ ಕೂಡ ಇದೊಂದು ಸುದ್ದಿ ಆಯಿತು, ಯಾರ್ಯಾರು ಈ ಒಂದು ಪೆನ್ ಡ್ರೈವ್ ಹಿಂದೆ ಇದ್ದಾರೆ ಅನ್ನುವಂತಹ ವಿಚಾರಗಳನ್ನು ಒಂದು ಸ್ಯಾಂಪಲ್ಗಳನ್ನು ಅಂದರೆ ಒಂದು ಟೀಸರ್ ಮುಖ ರೀತಿಯಲ್ಲಿ ಒಂದು ಬಿಟ್ಟು ಅದರ ಮೇಯ್ನ್ ರೆಕಾರ್ಡಿಂಗ್ಸ್ಗಳೇನಿದೆ ಅದೆಲ್ಲವನ್ನು ದೆಹಲಿ ಒಂದು ಮುಖಂಡರಿಗೆ ತಲುಪಿಸಿ ಅಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಸುದ್ದಿಗೋಷ್ಠಿಯನ್ನು ಮಾಡುವಂಥದ್ದು ಅಂದರೆ ಅವರ ಕೈಯಿಂದನೇ ರಿಲೀಸ್ ಮಾಡಿದರೆ ಸಾಕಷ್ಟು ನನಗೂ ಇದಾಗುತ್ತೆ, ನನಗೂ ಒಂದು ಸ್ವಲ್ಪ ಇದು ಬರುತ್ತೆ. ಹಾಗೂ ನಾನು ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಅಂದರೆ ನನ್ನ ರಾಜಕೀಯ ಭವಿಷ್ಯ ಕೂಡ ತುಂಬ ಉತ್ತಮವಾಗಿರಬಹುದು ಅನ್ನುವಂತಹ ಒಂದು ಕಾರಣದಿಂದಾಗಿ ಆತ ನೇರವಾಗಿ ದೆಹಲಿಗೆ ಹೋಗಿ ಅಲ್ಲಿ ಒಂದು ಆಡಿಯೋಗಳನ್ನು ಹಾಗೂ ಅದಕ್ಕೆ ಬೇಕಾದಂತಹ ದಾಖಲಾತಿಗಳನ್ನು ಕೊಡುವಂತಹ ಮುಖಾಂತರ ಒಂದು BJP ಮುಖಂಡರ ಒಂದು ಮನವೊಲಿಕೆಯನ್ನು ಅಂದರೆ ಅವರ ಒಂದು ಗಣನೆಯನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧ ಆಗಿತ್ತು. ಆದರೆ ಯಾವಾಗ ಮೊದಲು ಡೈವರ್ಟನ್ನು ಮಾಡಿದ್ರು ಪೊಲೀಸರು ಕೂಡ ಆತನ ಐಡಿಯಾಗಳನ್ನು ಡೈವರ್ಟ್ ಮಾಡಿ ಈತನಿಂದ ಬಿಟ್ಟಿದ್ರು. ನಂತರ ದೇವರಾಜೇಗೌಡನ ಇಮಿಡಿಯೇಟ್ ಆಗಿ ಲಾಕ್ ಮಾಡಿಕೊಂಡು ನಂತರ ಬಂಧನವನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ಹೀಗಾಗಿ ಸದ್ಯ ಈತನ ಬಳಿ ಇದ್ದಂತಹ ಪೆನ್ ಡ್ರೈವ್ಗಳಲ್ಲಿ ಆಡಿಯೋ ಮೆಸೇಜ್ಗಳಲ್ಲಿ ಏನೇನಿದೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಶರತ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.